ಯಾರು ಯಾರು ಅವನತ್ರ ಒಪ್ಪಂದ ಮಾಡ್ಕೊಂಡಿದ್ದ ತಲೆ ಇಲ್ಲದೆ ಹುಚ್ಚುಚ್ಚಾಗ ಮಾತಾಡೋರಿಗೆಲ್ಲ ಉತ್ತರ ಕೊಡಲ್ಲ ಏನು ಅವ್ರ ಹತ್ರ ಹೋಗಿ ಅರ್ಜಿ ಹಾಕೊಂಡಿದ್ದ ಅವಳ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಯಾರವನು ನನಗೇನು ಗೊತ್ತು ಆಯಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು ಅಂತವ್ರಿಗೆಲ್ಲ ನಾವು ಯಾವುದು ಒಳ ಒಪ್ಪಂದ ಅವರ ಒಪ್ಪಂದ ಇಲ್ಲ ನಮ್ಮ ನೇರ ಒಪ್ಪಂದ ಏನಿದ್ರು ಯಾರ ಹತ್ರ ಒಳ ಒಪ್ಪಂದವೂ ಮಾಡಲ್ಲ ಹೊರ ಒಪ್ಪಂದವೂ ಮಾಡಲ್ಲ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ನಾನು ಎದುರಾಳಿ ಇರಬಹುದು ನನಗಲ್ಲಿ ಎದುರಾಳಿನೇ ಇಲ್ಲ ಅದು ಯಾವಾಗಲೂ ಆಗಬೇಕಾಗಿತ್ತು ಅದು ಏನಾಗಿದೆ ನೋಡಿ ಅದರ ಸತ್ಯಾಂಶ ಏನಿದೆ ಅವರು ಹೇಳ್ತಾರೆ ಅದೇನೋ ನಾನು ಅಡಿಕೆ ವ್ಯಾಪಾರಸ್ಥ ನಂದು ಪ್ರತಿ ವರ್ಷ ನೂರಾರು ಕೋಟಿ ವ್ಯವಹಾರ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಆ ವ್ಯವಹಾರ ಮಾಡ್ಕೊಂಡ್ರು ಕ್ಯಾಶ್ನಲ್ಲಿ ದುಡ್ಡು ಇಟ್ಕೊಳ್ಳಂಗಿಲ್ವಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಇದೆಯಲ್ಲ ಅವ್ರಿಗೆ ಒಂದೇನಾದ್ರು ಒಂದು ಅದಕ್ಕೆ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಯಾರು ಅವನತ್ರ ಒಪ್ಪಂದ ಮಾಡ್ಕೊಂಡಿದ್ದ ತಲೆ ಇಲ್ಲದೆ ಹುಚ್ಚುಚ್ಚಾಗ ಮಾತಾಡೋರಿಗೆಲ್ಲ ಉತ್ತರ ಕೊಡಲ್ಲ ಏನು ಅವ್ರ ಹತ್ರ ಹೋಗಿ ಅರ್ಜಿ ಹಾಕೊಂಡಿದ್ದ ಅವಳ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಯಾರವನು ನನಗೇನು ಗೊತ್ತು ಆಯಪ್ಪನಿಗೆಲ್ಲ ಉತ್ತರ ಕೊಡಲ್ಲ ನಾನು ಅಂತವ್ರಿಗೆಲ್ಲ ನಾವು ಯಾವುದು ಒಳ ಒಪ್ಪಂದ ಅವರ ಒಪ್ಪಂದ ಇಲ್ಲ ನಮ್ಮ ನೇರ ಒಪ್ಪಂದ ಏನಿದ್ರು ಯಾರ ಹತ್ರ ಒಳ ಒಪ್ಪಂದವೂ ಮಾಡಲ್ಲ ಹೊರ ಒಪ್ಪಂದವೂ ಮಾಡಲ್ಲ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ ಎದುರಾಳಿ ಕುಮಾರಸ್ವಾಮಿ ಕಾಂಗ್ರೆಸ್ ಅಲ್ಲ ಅನ್ನೋದು ಅವರ ಹೇಳಿಕೆ ಅದು ಏನು ಅವರು ನಾನು ಎದುರಾಳಿ ಇರಬಹುದು ನನಗಲ್ಲಿ ಎದುರಾಳಿನೇ ಇಲ್ಲ ಅದು ಯಾವಾಗಲೂ ಆಗಬೇಕಾಗಿತ್ತು ಅದು ಏನಾಗಿದೆ ನೋಡಿ ಅದರ ಸತ್ಯಾಂಶ ಏನಿದೆ ಅವರು ಹೇಳ್ತಾರೆ ಅದೇನೋ ನಾನು ಅಡಿಕೆ ವ್ಯಾಪಾರಸ್ಥ ನಂದು ಪ್ರತಿ ವರ್ಷ ನೂರಾರು ಕೋಟಿ ವ್ಯವಹಾರ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಆ ವ್ಯವಹಾರ ಮಾಡ್ಕೊಂಡ್ರು ಕ್ಯಾಶ್ನಲ್ಲಿ ದುಡ್ಡು ಇಟ್ಕೊಳ್ಳಂಗಿಲ್ವಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಇದೆಯಲ್ಲ ಅವ್ರಿಗೆ ಒಂದೇನಾದ್ರು ಒಂದು ಅದಕ್ಕೆ ಅದ್ರ ಬಗ್ಗೆ ಯಾವ ತರ ಆಕ್ಷನ್ ತಗೋಬೇಕು ಅನ್ನೋದು ಅವ್ರು ಮಾಡ್ಬೇಕಲ್ವೇ ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ